ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಪ್ರತಿಧ್ವನಿಸಿದ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಿಭಾಗದ ಕರ್ಮಕಾಂಡ. ಅಥಣಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಪ್ರತಿಧ್ವನಿಸಿದ ಅಥಣಿ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಿಭಾಗದ ಕರ್ಮಕಾಂಡ. ನಾರ್ಮಲ್ ಹೆರಿಗೆಯನ್ನು ಕೂಡ ಸಿಜರ್ ಮಾಡುತ್ತಾರೆ. ಆಸ್ಪತ್ರೆಗೆ ಬರುವ ಕಡುಬಡವರಿಂದ ಹಣ ವಸೂಲಿಯನ್ನೇ ದಂಧೆಯಾಗಿಸಿಕೊಂಡು ಮಾನವೀಯತೆ ಮರೆತ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನ್ಯಾಯವಾದಿ ಪ್ರಮೋದ್ ಹಿರೇಮನಿ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗದ ಸಿಬ್ಬಂದಿ ಹಣಕ್ಕಾಗಿ ಬೇಡಿಕೆ ಇಡುವುದು ಕಳೆದ 2-3 ವರ್ಷಗಳಿಂದ ಮುಂದುವರೆದಿದ್ದು ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಕೂಡ ಪ್ರಸಾರವಾಗಿದ್ದು ಕೂಡಲೇ ಅಂತಹ ಸಿಬ್ಬಂದಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಪ್ರತಿಕ್ರಿಯಿಸಿದ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಈ ಹಿಂದೆ ಇದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೊಪ್ಪದ್ ಬೇರಡೆ ವರ್ಗವಾದರೂ ಕೂಡ ಇನ್ನೂ ಚಾರ್ಜ್ ಕೊಡದೆ ಸತಾಯಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನಾವೇ ಸ್ವತಃ ಹಲವು ಸಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗದಲ್ಲಿ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದಾಗ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ. ಆರೋಪಗಳು ನಿಜವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪ್ಲೀಸ್ ನನಗಾದ್ರೆ ಯಾರಿಗೆ ಹೇಳಕ್ಕಾಗಲಿಲ್ಲ ಅಂದ್ರೆ ನನಗಾದ್ರೆ ಒಂದು ನಮ್ಮ ಗಮನಕರ ತೊಂದ್ರೆ ಫಸ್ಟ್ ಯಾಕಂತಂದ್ರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಒಂದು 10-15 ಮಂದಿಗೆ ಅವ್ರು ಯಾರದ ನನಗೆ ಗೊತ್ತಿಲ್ಲ. ಸ್ವತಃ ವಿಸಿಟ್ ಮಾಡಿವಿ. ನೀವು ಹೇಳುದು 100% ಕರೆಕ್ಟ್ ಇದೆ. ಕರೆಕ್ಟ್ ಅಂದ್ರೆ ಬಹಳ ಕರೆಕ್ಟ್. ಯಾಕಂತಂದ್ರ ಅಲ್ಲಿ ನಿಜವಾಗಿ ಯಾಕಂದ್ರೆ ಹೆಣ್ಮಗಳು ಬಂದಿರ್ತಾಳೆ ಅಲ್ಲಿ ಇದಕ್ಕೆ ಡಾಕ್ಟರ್ ಇಲ್ಲ ಅದಿಲ್ಲ ಇದಿಲ್ಲ ನಾವೇ ನಿಜವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಕರೆದು ನಾವೇ ಹೇರಿಗೆ ಮಾಡಿಸಿದ್ವಿ. ಅಲ್ಲಿ ಒಂದು 3-4 ಹಂತ ಕೇಸ್ಗಳು ಮಾಡಿದ್ವಿ. ನಿಮಗೆ ಯಾರು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನನ್ನಂತರು ಯಾಕಂದ್ರೆ ಆ ಸ್ಥಿತಿ ಏನಿರುತ್ತ ಅಂದ್ರೆ ಸಾವು ಸಾವಿನ ಜೊತೆ ಹೋರಾಡ್ತಿರ್ತಾವ ಅದು ಹೆಣ್ಮಗಳ. ಈಗ ನೀವು ಹೇಳಿದ್ರ ತಕ್ಷಣದಿಂದ ನಾವು ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದು. ಅಲ್ಲಿ ಏ ಇಲ್ಲ ನಮ್ಗೆ ಸಂಬಂಧ ಇಲ್ಲ ನಿಮ್ಗೆ ಸಂಬಂಧ ಇಲ್ಲ ಅಂತ ನೀವು ಯಾರಿಗೆ ಫೋನ್ ಮಾಡ್ಬೇಕಲ್ಲ ಯಾವ ಬೆಕ್ಕಾದ ಮುಖಾಂತರ ನೀವು ಫೋನ್ ಮಾಡಿಸ್ಬೋದು. ಯಾಕಂದ್ರೆ ಆ ಸಮಯ ಹಂಗಿರೋದು.